ಇನ್ನು ಮೈಸೂರು ಚಲೋದಲ್ಲಿ ತಾತನನ್ನ ಹಾಡಿ ಹೊಗಳಿದ್ದಾರೆ ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿ. ದೇವೇಗೌಡರ ಹೋರಾಟಗಳನ್ನ ನೆನೆದಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಕಾವೇರಿ ತಾಯಿಯನ್ನ ಉಳಿಸೋಕೆ ದೇವೇಗೌಡರು ಹೋರಾಟವನ್ನ ಮಾಡಿದ್ರು. 92 ಇಳಿ ವಯಸ್ಸಿನಲ್ಲೂ ದೇವೇಗೌಡರು ಹೋರಾಡ್ತಾರೆ ಅಂತ ಹೇಳಿ ತಾತನ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ. ತಂದೆ ಎಚ್ ಡಿ ಕುಮಾರಸ್ವಾಮಿಯವರ ಬಗ್ಗೆಯೂ ಕೂಡ ಮೆಚ್ಚುಗೆಯ ಮಾತುಗಳನ್ನ ಆಡಿದ್ದಾರೆ. ಜನತಾದಳ ಪಕ್ಷ ಈ ರಾಜ್ಯದಲ್ಲಿ ಸ್ಥಾಪನೆಯಾಗಿದ್ದರೂ ಇವತ್ತಿನ ದಿನದವರೆಗೂ ನಿರಂತರವಾಗಿ ಜಿಲ್ಲೆಯ ಜನತೆ ಆಶೀರ್ವಾದವನ್ನು ಮಾಡಿದ್ದೀರಿ, ನಮ್ಮನ್ನ ಬೆಳೆಸಿದ್ದೀರಿ, ಹರಿಸಿದ್ದೀರಿ. ನಾನು ಯಾವಾಗಲೂ ಆಲೋಚನೆ ಮಾಡ್ತಾ ಇರ್ತೇನೆ, ತಂದೆಯವರ ಜೊತೆ ಚರ್ಚೆಯನ್ನು ಮಾಡ್ತಾ ಇರ್ತೇನೆ, ಹೆಚ್ಚು ಸಮಯ ತಗೊಳ್ಳಕ್ಕೆ ಹೋಗೋದಿಲ್ಲ. ಕಾರಣ ಇನ್ನೂ ತುಂಬಾ ಸಾಗಬೇಕಾಗಿದೆ, ತಂದೆಯವರು ಕೂಡ ಮಾತನಾಡಬೇಕಾಗಿದೆ. ನಮ್ಮ ರೈತರ ಮಕ್ಕಳು, ಬಡವರ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು ಸಾಕಷ್ಟು ಸಾಲ ಸೋಲ ಮಾಡಿ ಮಕ್ಕಳುಗಳನ್ನ ಓದಿಸಿದ್ದೀರಿ, ವಿದ್ಯಾಭ್ಯಾಸವನ್ನ ಪೂರೈಸಿದ್ದಾರೆ, ಡಿಗ್ರಿಗಳನ್ನ ಪಡೆದುಕೊಂಡಿದ್ದಾರೆ, ಮಾಸ್ಟರ್ ಡಿಗ್ರಿಗಳನ್ನ ಪಡೆದುಕೊಂಡಿದ್ದಾರೆ. ಇವರೆಲ್ಲರಿಗೂ ಕೂಡ ಮಾನ್ಯ ಕುಮಾರಣ್ಣ ಅವರ ಚಿಂತನೆ ಒಂದೇ. ಇವತ್ತು ನಿಮ್ಮಂತವರ ಒಂದು ಆಶೀರ್ವಾದದಿಂದ ಇವತ್ತು ಮಾನ್ಯ ಕುಮಾರಣ್ಣ ಅವರು ಕೇಂದ್ರದ ಸಚಿವರಾಗಿ ಭಾರತ ದೇಶವನ್ನೇ ಪ್ರತಿನಿಧಿಸ್ತಾ ಇದ್ದಾರೆ, ಈ ರಾಜ್ಯವನ್ನೇ ಪ್ರತಿನಿಧಿಸ್ತಾ ಇದ್ದಾರೆ. ವಿಶೇಷವಾಗಿ ಈ ಪುಣ್ಯ ನಾಡು ಮಂಡ್ಯದಿಂದ ಇವತ್ತು ಸಂಸದರಾಗಿ ನೀವೇ ಆಯ್ಕೆ ಮಾಡಿದ್ದೀರಿ, ಮಂಡ್ಯದಿಂದ ಹಿಂಡಿಗೆ ಹೆರ್ಕಳಿಸ್ಕೊಟ್ಟಿದ್ದೀರಿ. ಇದೆಲ್ಲವನ್ನು ಇವತ್ತು ತಂದೆ ಅವರು ಹೃದಯದಲ್ಲಿ ಇಟ್ಕೊಂಡಿದ್ದಾರೆ. ಅದೇ ರೀತಿ ತಾವುಗಳು ತಂದೆಯವರಿಗೆ ಹೃದಯದಲ್ಲಿ ಒಂದು ಸ್ಥಾನವನ್ನು ಕೊಟ್ಟಿದ್ದೀರಿ. ಬಹುಶಃ ಇವತ್ತು ನೀವು ತಂದ್ಕೊಟ್ಟಿರ್ತಕ್ಕಂತ ಒಂದು ಶಕ್ತಿ ನಿಜಕ್ಕೂ ಕೂಡ ಏನಾದ್ರೂ ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತಕ್ಕಂಥದ್ದಾದ್ರೆ ಕೈಗಾರಿಕೆ ಸ್ಥಾಪನೆ ಮಾಡಿ ನಮ್ಮ ರೈತರ ಮಕ್ಕಳಿಗೆ, ಕೂಲಿ ಕಾರ್ಮಿಕರ ಮಕ್ಕಳಿಗೆ ಇವತ್ತು ಅತಿ ಹೆಚ್ಚು ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು ಅಂತಕ್ಕಂಥದ್ದು ಮಾನ್ಯ ಕುಮಾರಣ್ಣ ಅವರ ಚಿಂತನೆ. 100 ಕ್ಕೆ 100 ಇವತ್ತು ಏನು ಅವರು ಆಲೋಚನೆ ಮಾಡಿದ್ದಾರೆ, ಸಾಧಿಸ್ತಾರೆ ಅಂತಕ್ಕಂತ ಒಂದು ವಿಶ್ವಾಸ ನಮ್ಮಲ್ಲೆಲ್ಲರಲ್ಲೂ ಇದೆ. ಅದಕ್ಕೆ ಹಿಂದಿನ ಉದಾಹರಣೆ ರೈತರ ಪರವಾಗಿ ಮಾತನ್ನ ಕೊಟ್ಟರು, ರೈತರು ಅತಿ ಹೆಚ್ಚು ಆತ್ಮಹತ್ಯೆ ಮಾಡ್ಕೊಂಡ್ರು. ಇದೇ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿತ್ತು, ಇದೇ ರಾಜ್ಯದ ಮುಖ್ಯಮಂತ್ರಿಗಳು ಅಂದವರು ಕೂಡ ರಾಜ್ಯದ ಮುಖ್ಯಮಂತ್ರಿಗಳಾಗಿ ರೈತರ ಸಾಲವನ್ನ ಮನ್ನಾ ಮಾಡ್ತೇನೆ ಅಂದ್ರು. ಕೊಟ್ಟ ಮಾತಂತೆ ಈ ದೇಶದ ಇತಿಹಾಸದಲ್ಲಿ ಯಾವುದಾದ್ರೂ ರಾಜ್ಯದ ಮುಖ್ಯಮಂತ್ರಿಗಳು ರೈತರ ಪರವಾಗಿ ಕೊಟ್ಟಂತ ಮಾತನ್ನ ಚಾಚು ತಪ್ಪಿದ ಉಳಿಸ್ಕೊಂಡಿರ್ತಕ್ಕಂಥ ಉದಾಹರಣೆ ಇದ್ರೆ ಅದು ರೈತರ ಮನ ಆಗಿರ್ತಕ್ಕಂತ ಮಾನ್ಯ ಕುಮಾರಣ್ಣ ಅವರು ಅಂತಕ್ಕಂಥ. ಮತ್ತೊಬ್ರು ರೈತ ನಾಯಕರು ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆನಲ್ಲಿ ಭೂಕನಕೆರೆನಲ್ಲಿ ಜನ್ಮ ತಾಳಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪಜಿ ಅವರು ಹಾಗೂ ಕುಮಾರಣ್ಣ ಅವರು ಚಾಲನೆ ಕೊಟ್ಟಿದ್ದಾರೆ. ಎರಡು ಪಕ್ಷದ ಕಾರ್ಯಕರ್ತರ ಜೊತೆಯಲ್ಲಿ ಹೆಚ್ಚೇನೆ ಆಗ್ತಾ ಇದ್ದಾರೆ. ಇವತ್ತೇನು ಮೈಸೂರು ಚಲೋ ಪಾದಯಾತ್ರೆಯಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೇವೆ. ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜೇಂದ್ರ ಅವರು ಕೂಡ ಈಗಲೇ ಪ್ರಾಸ್ತಾವಿಕವಾಗಿ ಮಾತನಾಡಿದ್ದಾರೆ. ಈ ಭ್ರಷ್ಟ ಕಾಂಗ್ರೆಸ್ ನ ಸರ್ಕಾರ ಯಾವ ರೀತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಒಂದು ಹಣವನ್ನ ಇವತ್ತು ದುರ್ಬಳಕೆ ಮಾಡಿರ್ತಕ್ಕಂಥದ್ದು, ಈ ರಾಜ್ಯದ ಸಂಪತ್ತನ್ನ ಲೂಟಿ ಮಾಡ್ತಕ್ಕಂಥ ಹಗಲ ಧೋರಣೆ ಮಾಡಿರ್ತಕ್ಕಂಥ ಒಂದು ಪ್ರಯತ್ನವನ್ನ ಇವತ್ತು ಮಾಡಿ ನಮ್ಮ ಕಣ್ಣು ಮುಂದೆ ಬೆಳಕಿಗೆ ಏನ್ ಬಂದಿದೆ. ಈ ರಾಜ್ಯದ ಮುಖ್ಯಮಂತ್ರಿಗಳು ನಾನು ಅಹಿಂದ ವರ್ಗದ ನಾಯಕ, ಹಿಂದುಳಿದ ಸಮಾಜಗಳಿಗೆ ನ್ಯಾಯವನ್ನ ಕೊಡ್ತೇನೆ, ಶಕ್ತಿಯನ್ನ ಕೊಡ್ತೇನೆ ಅಂತಕ್ಕಂಥ ಸುಳ್ಳು ಭರವಸೆಯನ್ನ ಕೊಟ್ಟು ಇವತ್ತು ಆಡಳಿತಕ್ಕೆ ಏನ್ ಬಂದಿದ್ದಾರೆ, ಯಾವ ರೀತಿ ಇವತ್ತು ನಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನಮ್ಮ ಕಣ್ಣು ಮುಂದೆ ಇದೆ. ಪರಶುರಾಮ್ ಅಂತಕ್ಕಂಥವರು ಒಬ್ಬ ಬಡ ಕುಟುಂಬದಿಂದ ಬಂದಿರತಕ್ಕಂಥ ಒಬ್ಬ ಪಿ ಎಸ್ ಐ 40 ಲಕ್ಷ ರೂಪಾಯಿ ಇವತ್ತು 40 ಲಕ್ಷ ಆ ಬಡ ಕುಟುಂಬದ ಒಬ್ಬ ಯುವಕನಿಗೆ ಮಾನಸಿಕವಾಗಿ ಚಿತ್ರಹಿಂಸೆ ಕೊಟ್ಟು ಟ್ರಾನ್ಸ್ಫರ್ಗೆ ದುಡ್ಡಿನ ವಸೂಲಿ ಮಾಡಿ ಆ
ಎಂಬಾಗೆ ಆ ಪರಿಶಿಷ್ಟ ಜಾತಿಯ ಹುಡುಗ ಇವತ್ತು ನಮ್ ಕಣ್ಣು ಮುಂದೆ ಇಲ್ಲ. ಇಂಥ ದುರ್ಘಟನೆಗಳು ಈ ರಾಜ್ಯದಲ್ಲಿ ಕಳೆದ 15-16 ತಿಂಗಳಿಂದ ನಿರಂತರವಾಗಿ ನಡೀತಾ ಇದೆ. ಇವೆಲ್ಲವಕ್ಕೂ ಕಡಿವಾಣ ಹಾಕ್ಬೇಕು ಅಂತಕ್ಕಂಥದ್ದಾದ್ರೆ ಒಂದು ಮಾತನ್ನ ಹೇಳ್ತೀರಿ ಸನ್ಮಾನ್ಯ ಸಿದ್ದರಾಮಣ್ಣ ಅವರು, ಏನಾದ್ರೂ ನಿಮಗೆ ನೈತಿಕತೆ ಅಂತಕ್ಕಂಥದ್ದಿದ್ರೆ ದಯಮಾಡಿ ಮೊದಲು ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ಅಂತಕ್ಕಂಥದ್ದು ಎರಡು ಪಕ್ಷಗಳನ್ನು ಆಗ್ರಹಿಸ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.